ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ ಅವಲಕ್ಕಿಯನ್ನು ಉಪಯೋಗಿಸಿ ನಾವು ದಿಢೀರಾಗಿ ಬ್ರೇಕ್ಫಾಸ್ಟನ್ನು ಕೇವಲ ನಿಮಿಷದಲ್ಲೇ ತಯಾರಿಸ್ಬೋದು ಸೊ ತುಂಬ ಈಸಿಯಾಗಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು ಸೊ ಇಲ್ಲಿ ಒಂದು ಕಪ್ ಆಗುವಷ್ಟು ನಾನು ಅವಲಕ್ಕಿ ತೊಗೊಳ್ತಾ ಇದ್ದೀನಿ ಅವಲಕ್ಕಿನ ಒಂದು ಎರಡು ಸಲ ಚೆನ್ನಾಗಿ ನೀರಲ್ಲಿ ತೊಳೆದು ನಂತರ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ನೆನೆ ಹಾಕಬೇಕಾಗುತ್ತೆ ಸೊ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ನೋಡಿ ಇವಾಗ ನಾನು ಒಂದೆರಡು ಸಲ ಈ ಥರ ವಾಶ್ ಮಾಡಿದ್ದೀನಿ ನಂತರ ಈಗ ಒಂದೆರಡು ಸಲ ಚೆನ್ನಾಗಿ ನೀರಾಕಿ ಹಾಕಿ ವಾಶ್ ಮಾಡಿದ ನಂತರ ನಾವು ಬೇರೆ ನೀರನ್ನು ಹಾಕಿ ನೆನೆ ಹಾಕಬೇಕಾಗುತ್ತೆ ಅವಲಕ್ಕಿಯಿಂದ ಮಾಡುವಂಥ ಒಂದು ಹೆಲ್ತಿಯಾಗಿರುವಂಥ ಬ್ರೇಕ್ಫಾಸ್ಟ್ ಮತ್ತು ಇದಕ್ಕೆ ಆಯಿಲ್ ಕೂಡ ನಾವು ಜಾಸ್ತಿ ಉಪಯೋಗಿಸಲ್ಲ ಒಂದು ಸ್ಪೂನ್ ಉಪಯೋಗಿಸಿರೆ ಸಾಕಾಗುತ್ತೆ ತುಂಬ ರುಚಿಯಾಗಿ ಹಾಕುವಂಥ ನಿಮಿಷದಲ್ಲೇ ಅವಲಕ್ಕಿಯಿಂದ ದಿಢೀರ್ ಬ್ರೇಕ್ಫಾಸ್ಟನ್ನು ನೀವು ತಯಾರಿಸ್ಬೋದು ಇದನ್ನು ಬೇಕು ಅಂದರೆ ನೀವು ಸಂಜೆ ಸ್ನ್ಯಾಕ್ಸಿಗೆ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬನೇ ಈಸಿಯಾಗಿ ಮಾಡುವಂತಹ ಒಂದು ಸಿಂಪಲ್ಲಾಗಿರುವಂತಹ ಬ್ರೇಕ್ಫಾಸ್ಟ್ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು ಸೊ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ನಂತರ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಈ ಬೌಲಿಗೆ ನೀರನ್ನು ನಾವು ಹಿಂಡಿ ಅವಲಕ್ಕಿ ಮಾತ್ರ ಬೌಲಿಗೆ ಹಾಕ್ಕೊಳ್ಬೇಕು ನೋಡಿ ಫಸ್ಟ್ ಇಲ್ಲಾಂದರೆ ನೀವು ಒಂದು ಸ್ಟೈನರಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟರೆ ನೀರು ಎಲ್ಲ ನೀಟಾಗಿ ಸೋಸ್ಕೊಳ್ಳುತ್ತೆ ನಂತರ ನೀವು ಈ ಥರ ಒಂದು ಬಾ ಬೌಲಿಗೆ ಹಾಕ್ಕೊಳ್ಬೋದು ಈಗ ಕೈಯಿಂದನೇ ಇದನ್ನು ಚೆನ್ನಾಗಿ ನಾನು ಕ್ಯೂಜ್ಕೊಳ್ತಾ ಇದ್ದೀನಿ ಸೊ ನೀವು ಮ್ಯಾಶ್ ಬೇಕಿದ್ರೂ ಮಾಡ್ಕೋಬಹುದು ಓಕೆ ನೋಡಿ ಈ ಥರ ತುಂಬಾ ಈಸಿಯಾಗಿ ಮಾಡುವಂತಹ ಬ್ರೇಕ್ಫಾಸ್ಟ್ ಫ್ರೆಂಡ್ಸ್ ಯಾವಾಗಲೂ ಕೂಡ ನೀವು ಏನಾದರೂ ತಿನ್ನಬೇಕು ಅನಿಸಿದಾಗ ಖಂಡಿತ ಈ ರೆಸಿಪಿನ ಟ್ರೈ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಈಗ ಸ್ಮ್ಯಾಶ್ ಮಾಡಿದ್ದೀನಿ ನಾನು ಇವಾಗ ನೋಡಿ ಈ ತರ ಹಿಟ್ಟು ತರ ಆಗಿರಬೇಕು ನಮಗೆ ಅಲ್ಲಿವರೆಗೂ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ತಗೊಳುತ್ತೆ ಅಷ್ಟೇ ಈಗ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ನಾವು ಬೋರ್ಡ್ ಬಜ್ಜಿಗೆಲ್ಲ ಉಪಯೋಗಿಸ್ತೀವಲ್ಲ ಅದೇ ಕಡಲೆ ಹಿಟ್ಟು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಇದ್ರೆ ಸಾಕು ಅಷ್ಟನ್ನು ಹಾಕೋಣ ನಂತರ ಅರಿಶಿನ ಒಂದು ಚಿಟಿಕೆಯಷ್ಟು ಅರಿಶಿಣ ಹಾಕೊಂಡಿದ್ದೀನಿ ನಾನು ಹಾಗೆ ಇಲ್ಲಿ ಕಡಲೆ ಬೀಜನ ಉರ್ದು ಪೌಡರ್ ಮಾಡಿರೋ ಅಂಥದ್ದನ್ನು ಒಂದು ಎರಡು ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ದಿಢೀರಾಗಿ ಈ ಒಂದು ಬ್ರೇಕ್ಫಾಸ್ಟನ್ನು ನೀವು ತಯಾರಿಸ್ಬೋದು ಇಲ್ಲಿ ನಾನು ಒಂದು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಕರ್ಬೇವು ಹಾಗೆ ಜೀರಿಗೆ ಒಂದು ಅರ್ಧ ಸ್ಪೂನು ಬೆಳ್ಳುಳ್ಳಿ ಹಾಗೆ ಒಂದು ಹಸಿರು ಮೆಣಸಿನ್ಕಾಯಿ ಅಜ್ವೈನ್ ತೊಗೊಂಡಿದ್ದೀನಿ ಈಗ ಇಷ್ಟನ್ನು ಕೂಡ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಫಸ್ಟು ಹಸಿರು ಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ತಗೊಳ್ಬಹುದು ಕರಿಬೇವು ಬೆಳ್ಳುಳ್ಳಿ ಜೀರಿಗೆ ಅಜ್ವೈನ್ ಇಷ್ಟನ್ನು ಕೂಡ ಹಾಕಿ ಈಗ ಗ್ರೈಂಡ್ ಮಾಡ್ಕೊಂಬರೋಣ ನೀರೇನು ಹಾಕ್ತಲೇ ಹಾಗೆ ನೀವು ತರಿತರಿಯಾಗಿ ಮಾಡ್ಕೊಂಬರ್ಬೇಕು ನೋಡಿ ಹೀಗಾದರೆ ಸಾಕು ಕರೆಕ್ಟಾಗಿದೆ ಇವಾಗ ಇದಕ್ಕೆ ನೀರ ಏನು ಹಾಕ್ತಲೇ ಮಾಡ್ತಿರೋದು ಸೊ ಇವಾಗ ನಾನು ಅವಲಕ್ಕಿ ಹಾಕಿರೋಂತಹ ಬೌಲಿಗೆ ಈ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ನಂತರ ಇದಕ್ಕೆ ತುಂಬ ಈಸಿಯಾಗಿ ಮತ್ತು ತುಂಬ ಬೇಗ ನೀವು ಅಕಸ್ಮಾತ್ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಬೇಕು ಅಂದಾಗಲೂ ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಖಂಡಿತ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಡಿಫ್ರೆ ಡಿಫ್ರೆಂಟಾಗಿರುವಂಥ ಟೇಸ್ಟಿನೇ ಕೊಡುತ್ತೆ ಅಂತ ಹೇಳ್ಬೋದು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂಥ ಒಂದು ಕಪ್ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕ್ಯಾರೆಟ್ ಒಂದು ಅರ್ಧ ಕಪ್ ಆಗುವಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ ಇಲ್ಲಿ ಇಷ್ಟನ್ನು ಹಾಕಿ ಬೇಕು ಅಂದರೆ ಇಲ್ಲಿ ನೀವು ಕ್ಯಾಪ್ಸಿಕಮ್ ಕೂಡ ಹಾಕೊಳ್ಬೋದು ಇದ್ರೆ ಉಪಯೋಗಿಸಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ಎಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ನಂತರ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಎಲ್ಲದು ಕೂಡ ನೀಟಾಗಿ ಮಿಕ್ಸ್ ಹಾಕಬೇಕು ಹಾಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈಗ ತುಂಬಾ ಈಸಿ ಫ್ರೆಂಡ್ಸ್ ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿದ್ರೆ ಬೇರೆ ಎಲ್ಲ ರೆಸಿಪಿಗಳ ಟೇಸ್ಟೇ ಮರ್ತೋಗ್ಬಿಡ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗೆ ಸ್ನ್ಯಾಕ್ಸಿಗೆ ಕೂಡ ಇದನ್ನು ಮಾಡ್ಕೋಬೋದು ನೀವು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಹೀಗೆ ನೀರೇನೂ ಹಾಕಬೇಡಿ ಯಾಕೆಂದರೆ ಅವಲಕ್ಕಿಲೇ ನೀರಿನ ಅಂಶ ಇರುತ್ತೆ ಹಾಗೆ ಈರುಳ್ಳಿ ಕೂಡ ಹಾಕೋದ್ರಿಂದ ನೀರಿನ ನೀರು ಸ್ವಲ್ಪ ಬಿಟ್ಕೊಳ್ಳುತ್ತೆ ಹಾಗಾಗಿ ನೀರೇನು ಉಪಯೋಗಿಸ್ಬೇಡಿ ಹಿಟ್ಟು ಅಕಸ್ಮಾತ್ ಸ್ವಲ್ಪ ತೆಳ್ಳಗಾಗಿದೆ ಅಂತ ಅನಿಸರೆ ನಿಮಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೋದು ನೋಡಿ ಈಗ ಕರೆಕ್ಟಾಗಿದೆ ಅವಲಕ್ಕಿ ಅವಲಕ್ಕಿಲಿರುವಂತಹ ನೀರನ್ನೇ ನಾನು ಈಗ ಉಪಯೋಗಿಸ್ತಾ ಇರೋದು ಸೊ ಅದೇ ಕರೆಕ್ಟಾಗಿದೆ ಈಗ ಇಲ್ಲಿ ಒಂದು ಹತ್ತು ನಿಮಿಷ ಅದನ್ನು ರೆಸ್ಟಿಗೆ ಇಟ್ಬಿಡೋಣ ನಂತರ ಇಲ್ಲಿ ಒಂದು ಬಟರ್ ಪೇಪರ್ ತೊಗೊಂಡಿದ್ದೀರಿ ಸೊ ಬಟರ್ ಪೇಪರ್ಗೆ ಇವಾಗ ಸ್ವಲ್ಪ ಆಯಿಲ್ನ ಹಚ್ಚಿ ನಾವು ಹಿಟ್ಟನ್ನು ನೋಡಿ ಇಷ್ಟು ತೊಗೊಳ್ತಾ ಇದ್ದೀರಿ ಈಗ ಸ್ವಲ್ಪ ಆಯಿಲ್ನ ಹಾಕ್ಕೊಂಡ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ ಫಸ್ಟು ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೊಂಡು ನಂತರ ನಾನು ಇವಾಗ ಹಿಟ್ಟನ್ನು ಈಗ ಅವಲಕ್ಕಿ ಹಿಟ್ಟಿದೆಯಲ್ಲ ಸೊ ಅದನ್ನು ಇಟ್ಟು ಈ ಥರ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳಿ ನಂತರ ರೊಟ್ಟಿ ಥರ ಈ ಥರ ತಟ್ತಾ ಇದ್ರೆ ಸೊ ನಿಮಗೆ ಸ್ವಲ್ಪ ದಪ್ಪದ ದಪ್ಪನೇ ಇರಲಿ ಜಾಸ್ತಿ ತೆಳ್ಳಗೆ ಮಾಡ್ಕೊಬಿಡಿ ಇದು ಸ್ವಲ್ಪ ದಪ್ಪನೇ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಹಾಗೆ ನೋಡೋದಕ್ಕೂ ಕೂಡ ಇಷ್ಟ ಆಗುತ್ತೆ ಮಕ್ಕಳಿಗೆ ಸೊ ರೊಟ್ಟಿ ಥರ ಮಾಡಿಕೊಟ್ರೆ ಇಷ್ಟಪಡೋಲ್ಲ ಕೆಲವು ಮಕ್ಕಳು ಈಗ ನೋಡಿ ಸ್ವಲ್ಪ ಪರೋಟ ಸೈಜಲ್ಲಿ ನಾನು ಮಾಡ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಪರೋಟಗಳು ಸಿಗುತ್ತಲ್ಲ ಸೊ ಆ ಟೈಪಲ್ಲಿ ಅಷ್ಟನ್ನು ನಾನು ಮಾಡ್ತಾ ಇದ್ದೀನಿ ಜಾಸ್ತಿ ಹಗ್ಲ ಬೇಡ ಸ್ವಲ್ಪ ದಪ್ಪ ಇರಲಿ ಹಾಗೆ ಜಾಸ್ತಿ ಹಗ್ಲ ಮಾಡೋದು ಬೇಡ ಓಕೆ ನೋಡಿ ಕೈಯಿಂದನೇ ಈ ಥರ ತಟ್ಕೊಂಡಿದ್ದೀನಿ ನಾನು ಸೊ ನೀವು ಬಟರ್ ಪೇಪರಲ್ಲಿ ಅಥವಾ ಮಳೆದೆಲೆ ಅದರಲ್ಲಿ ಕೂಡ ಮಾಡ್ಕೋಬೋದು ಯಾಕೆ ಅಂತಂದರೆ ಇದು ಕೈಯ್ಯಲ್ಲಿ ತೆಗಿಯಕ್ಕೆ ಅಷ್ಟು ಸ್ವಲ್ಪ ಕಷ್ಟ ಆಗಬಹುದು ಯಾಕೆಂದರೆ ಇರೋ ಫ್ರ್ಯಾಂಕನ್ನೇ ಇದ್ದೀನಿ ಆಮೇಲೆ ನೀವು ನನ್ನ ಬೈಕೋಬಾರ್ದು ಬಟರ್ ಪೇಪರು ಅಥವಾ ಬಾಳೆದೆಲೆ ಇದ್ದರೆ ಅದರಲ್ಲೇ ಉಪಯೋಗಿಸಿ ಫ್ರೆಂಡ್ಸ್ ನೋಡಿ ಈ ಥರ ಬಟರ್ ಪೇಪರ್ ಇದ್ದರೆ ನಾವು ತವಾ ಸ್ವಲ್ಪ ಬಿಸಿ ಆಗಿದೆ ಇವಾಗ ನಾನು ಹಾಕಿ ನೀಟಾಗಿದೆ ನಾವು ಒಂದು ಕಡೆಯಿಂದ ತೆಗಿಬೋದು ಬಟರ್ ಪೇಪರ್ ಏನೂ ಆಗೋದಿಲ್ಲ ಬಟ್ ಪ್ಲಾಸ್ಟಿಕ್ ಪೇಪರ್ನ ಉಪಯೋಗಿಸಿದರೆ ಖಂಡಿತ ಕಷ್ಟ ಆಗುತ್ತೆ ತೆಗಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗಬಹುದು ಓಕೆ ಈಗ ಸ್ವಲ್ಪ ಆಯಿಲ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಸೊ ಆಯಿಲ್ ಹಾಕಿದ ನಂತರ ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಎರಡು ಸೈಡು ಕೂಡ ನೀಟಾಗಿ ಬೇಯಿಸ್ಕೋಬೇಕು ರೊಟ್ಟಿ ಥರನೇ ಲೋ ಫ್ಲೇಮಲ್ಲೇ ಸ್ಟೌವ್ನ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ಟರ್ನ್ ಮಾಡಿ ಒಂದೆರಡು ಸಲ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಸೊ ನೀವು ಕೂಡ ಮನೆಯಲ್ಲಿ ನಿಮಿಷದಲ್ಲಿ ಅವಲಕ್ಕಿಯಿಂದ ದಿಢೀರ್ ಬ್ರೇಕ್ಫಾಸ್ಟನ್ನು ತಯಾರಿಸಿ ನೋಡಿ ಖಂಡಿತ ಈ ಪೋಹನ ಅಷ್ಟು ಸೂಪರ್ ಆಗಿರುತ್ತೆ ಮತ್ತು ತುಂಬ ಈಸಿಯಾಗಿ ಮಾಡುವಂತಹ ಒಂದು ರೆಸಿಪಿ ನೋಡಿ ತುಂಬನೇ ಟೇಸ್ಟಿಯಾಗಿ ಇರುತ್ತೆ ನೀವು ಕೂಡ ಮನೆಯಲ್ಲಿ ಈ ಅವಲಕ್ಕಿ ಸ್ನ್ಯಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸೋಣ ಬ ಬಾಯ್ ಸಿ ಯು ಟೇಕ್ ಕೇರ್